नमस्कार स्नेहितरे जानवीस किचन के स्वागत इवतना वीडियो नानुमे केिप्स अंत बयसता फस्टे बंदू बेुगेुले तुम एलेदे बिड़सोद तुम कष्ट आगते सो अदे टीपेनपे बेुदू सिंगल सिंगल बिड़स्को कपल हाँ अर्ध चमचद एणे हाकि अरश पौडर स्वल्प हाकि मिक्समु अदान बसलो ಬಿಸಿಲಲ್ಲಿಟ್ಟಾಗ ಸಿಪ್ಪೆ ಬಂದು ಗರ್ಗರಿ ಆಗುತ್ತೆ ಮತ್ತೆ ನೀವು ಜಸ್ಟ್ ಸ್ಮ್ಯಾಶ್ ಮಾಡಿದ್ರೆ ಸಾಕು ಸಿಪ್ಪೆ ಬೇಗ ಬಂದ್ಬಿಡುತ್ತೆ ಇಲ್ಲಂದ್ರೆ ಗ್ಲಾಸ್ ಜಾರ್ ಅಲ್ಲಿ ಹಾಕೊಂಡು ಶೇಕ್ ಮಾಡಿದ್ರೂ ಸಿಪ್ಪೆ ಸೆಪರೇಟ್ ಆಗೋಗುತ್ತೆ ಸೋ ಈ ತರ ಮಾಡ್ಕೊಂಡು ಬೆಳ್ಳುಳ್ಳಿನ ನೀವು ಏರ್ಟೈಟ್ ಕಂಟೇನರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಸ್ಟಾಕ್ ಇಟ್ಕೋಬಹುದು ಯಾವಾಗ ಬೇಕಂದ್ರೆ ಆವಾಗ ಬಳಸ್ಕೊಬಹುದು ಇನ್ನೊಂದೇನಪ್ಪ ಅಂದ್ರೆ ಶುಂಠಿ ಬಗ್ಗೆ ಶುಂಠಿನ ನೀವು ಟೀಗ್ ಬಳಸ್ಕೊಬಹುದು ಪಲ್ಲಾವ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ ಗೆ ಬಳಸ್ತಾ ಇರ್ತೀರಾ ಸಿಪ್ಪೆನ ನೀವು ಚಾಕು ಸಹಾಯದಿಂದ ಅಥವಾ ಪೀಲರ್ ಸಹಾಯದಿಂದ ತೆಗಿತೀರಾ ಸೋ ಆತರ ತೆಗಿಬೇಡಿ ಸಿಪ್ಪೆಯಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಸೋ ಸಿಪ್ಪೆನ ಯಾವ ರೀತಿ ತೆಗಿಬೇಕು ಶುಂಠಿದು ಅಂದ್ರೆ ಒಂದು ಸ್ಪೂನ್ ಹಿಂದಿನ ಭಾಗ ತಗೊಂಡು ಜಸ್ಟ್ ಈ ತರ ಸ್ಕ್ರಾಪ್ ಮಾಡಬೇಕಷ್ಟೇ ಸೋ ಆತರ ಸ್ಕ್ರಾಪ್ ಮಾಡಿಬಿಟ್ಟು ತೊಳೆದುಬಿಟ್ಟು ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಇನ್ನೊಂದು ಈ ಆಲೂಗಡ್ಡೆ ಬಂದ್ಬಿಟ್ಟು ಒಂದೊಂದು ಗಟ್ಟಿಯಾಗಿರುತ್ತೆ ಒಂದೊಂದು ತುಂಬಾ ದೊಡ್ಡದಾಗಿರುತ್ತೆ ಒಂದು ಅಥವಾ ಎರಡು ವಿಷಲ್ ಕೂಗಿದ್ರೂ ಒಳಗಡೆ ಗಟ್ಟಿಯಾಗಿ ಇರುತ್ತೆ ಈ ಪ್ರಾಬ್ಲಮ್ ತುಂಬಾ ಜನ ಫೇಸ್ ಮಾಡಿರಬಹುದು ಸೋ ಅದಕ್ಕೆ ಏನಪ್ಪ ಅಂದ್ರೆ ಒಂದು ಟೂತ್ ಪಿಕ್ ತಗೊಂಡು ಆಲೂಗಡ್ಡೆನ ಅಲ್ಲಲ್ಲೂನು ಪಿಯರ್ಸ್ ಮಾಡಿಬಿಟ್ಟು ನೀರು ಹಾಕಿ ಬೇಯಿಸೋದ್ರಿಂದ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ತುಂಬಾ ದಪ್ಪ ಇತ್ತಪ್ಪ ಅಂದ್ರೆ ಒಂದು 3-4 ಪೀಸಸ್ ಆಗಿ ಮಾಡಿ ನೀರು ಹಾಕಿ ಬೇಯಿಸೋದ್ರಿಂದ ಫುಲ್ ಮೆತ್ತಗೆ ಒಂದು ವಿಷಲ್ ಗೆನೆ ಬಾಯಿಲ್ ಆಗೋಗುತ್ತೆ ಅಡಿಗೆ ಮನೆಯಲ್ಲಿ ಸ್ಟೌವ್ ಟಾಪ್ ಬಂದ್ಬಿಟ್ಟು ತುಂಬಾನೇ ಗಲೀಜಾಗಿರುತ್ತೆ ಈ ಎಣ್ಣೆ ಪದಾರ್ಥಗಳು ಏನಾದರೂ ನಾವು ಮಾಡಿದೀವಿ ಅಂದ್ರೆ ಎಣ್ಣೆ ಎಲ್ಲ ಚುಕ್ಕೆ ಚುಕ್ಕೆ ಎಗ್ರಿ ಬಂಕೆ ಬಂಕೆ ಆಗೋಗಿರುತ್ತೆ ಸೋ ಅದಕ್ಕೆ ಒಳ್ಳೆ ಟಿಪ್ ಏನಪ್ಪ ಅಂದ್ರೆ ಈ ಅಡಿಗೆ ಸೋಡಾ ಇರುತ್ತಲ್ಲ ಅದನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ನಿಂಬೆ ಹಣ್ಣಿಂದು ಹೊಟ್ಟೆ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ತಾವೆ ಬಟ್ಟೆ ಎತ್ತುಕೊಂಡು ಒಂದಸಲ ಒರೆಸ್ಕೊಂಡ್ರೆ ಶೈನಿಂಗ್ ಹೊಡಿಯುತ್ತೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೋ ಸೋಡಾ ಬಂದು ಒಂದು ಒಳ್ಳೆ ಡಿಟರ್ಜೆಂಟ್ ತರ ನಿಮಗೆ ಆಕ್ಟ್ ಮಾಡುತ್ತೆ ಸೋ ಈ ಟಿಪ್ ನೀವು ಫಾಲೋ ಮಾಡಿ ಇನ್ನೊಂದು लेडीस फिंगर ना फ्राई मे बांडली कड़गे सीदोग चांसस् तुम ऐसे अब अंटंटिद कारण सो तड़ हाकु अरे अर्ध स्पून वेनिगर इला अर्ध स्पून लाइम जूस अरे निेहण रस हाकि फ्रई मोद्रेगे बांडली सीदोगो इला तड़ कटो स्टॉप आमेले पास्ता बॉयल अस्टे कुकर याद पैन अथवा कुकर बॉयल केळगडे मेत्कोळ्ळुत्ते पास्ता मुरियो चांसस् सो अदक्कू अस्टे अर्ध स्पून एण्णे हाकि पास्ता बॉयल स्ट्रेन माड्बिट्टु अदन्न तण्णीरल्लि ओंद सल तोळ्कोळ्ळोदरिंद सेपरेट आगि इरुत्ते पास्ता इदु शेल्स आमेले क्याबेज नहीं बॉयल स्मेल बरते क्याबेज स्मेल तुम जन इष्ट आगोल अद्रीन तुम रेसीपी क्याबेजली सो अदानु अंत हे चिं जिंजर पीस क्याबेज जो हाँबिटू कुर विजिल कूगसोद्रीन क्याबेज रा स्मेल कमी आगते तुम कमी आगते इतना ट्रई मे नोड़ी सो नहीं ट्रई मे नो ಆಮೇಲೆ ಇಡ್ಲಿ ಫ್ಲಫಿ ಆಗಿ ವೈಟ್ ಕಲರ್ ಆಗಿ ಬರಬೇಕು ಅಂದ್ರೆ ಒಂದು ಹಿಡಿಯಷ್ಟು ಸಾಬೂದಾನ ಅಂದ್ರೆ ಸಬ್ಬಕ್ಕಿ ಅಂತೀವಲ್ಲ ಅದನ್ನ ಹಾಕಿ ಇಡ್ಲಿ ಯೂಶುವಲ್ ನೀವು ಹೆಂಗ್ ರುಬ್ತಿರೋ ಹಾಗೆ ರುಬ್ಕೊಂಡ್ರೆ ಇಡ್ಲಿ ಬೆಳ್ಳಗೆ ಬರುತ್ತೆ ಫ್ಲಫಿ ಆಗಿ ಬರುತ್ತೆ ಆಮೇಲೆ ಉದ್ದಿನ ಬೇಳೆ ಇಡೋ ಡಬ್ಬದಲ್ಲಿ ಹುಳ ಬಿಳತ್ತಾ ಸೋ ಅದನ್ನ ಅವಾಯ್ಡ್ ಮಾಡಕ್ಕೆ ಪಲಾವೆಲೆ ಅಂದ್ರೆ ಗೊತ್ತಲ್ವಾ ನಿಮಗೆ ಒಂದು ಪಲಾವೆಲೆ ಹಾಕ್ಬಿಟ್ಟು ಡಬ್ಬ ಮುಚ್ಚಳ ಮುಚ್ಚೋದ್ರಿಂದ ಉದ್ದಿನ ಬೇಳೆಯಲ್ಲಿ ಹುಳ ಬಿಳಲ್ಲ ಮೈದಾ ಹಿಟ್ಟಲ್ಲೂ ಅಷ್ಟೇ ಇದು ಪಲಾವೆಲೆ ಮತ್ತೆ ಒಣಮೆಣಸಿನಕಾಯಿ ಒಂದು ಎರಡು ಹಾಕೋದ್ರಿಂದ ಮೈದಾ ಹಿಟ್ಟಲ್ಲಿ ಹುಳ ಬಿಳೋ ಚಾನ್ಸಸ್ ಇಲ್ಲ ತುಂಬಾ ಹಿಟ್ಟಿದೆ ಹೆಂಗ್ ಸ್ಟೋರ್ ಮಾಡ್ಕೊಳ್ಳೋದು ಅಂದ್ರೆ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಶುವಲ್ ಡಬ್ಬದಲ್ಲಿ ನೀವು ಸ್ಟೋರ್ ಮಾಡ್ಕೋಬಹುದು ಉಪ್ಮಾಗೆ ರವೆ ಯಾವಾಗ ಬೇಕು ಅಂದ್ರೆ ಆವಾಗ ನಾವು ಫ್ರೈ ಮಾಡ್ಕೊಂತಾ ಇರ್ತೀವಿ ಸೋ ಯಾರದು ದಿಡೀರ್ ಅಂತ ಬಂದ್ರೆ ಫ್ರೈ ಮಾಡ್ಕೊಂಡು ಉಪ್ಮಾ ಒಗ್ಗರಣೆ ಕೊಡೋದು ಟೈಮ್ ಆಗುತ್ತೆ ಸೋ ಓವನ್ ಅಲ್ಲಿ ಈಜಿಯಾಗಿ ನೀವು ಉಪ್ಮಾ ರವೆನ ರೋಸ್ಟ್ ಮಾಡ್ಕೋಬಹುದು ಒಂದು ಓವನ್ ಪ್ರೂಫ್ ಬೌಲ್ ಅಲ್ಲಿ ಉಪ್ಮಾ ರವೆ ಹಾಕಿಬಿಟ್ಟು 2 ಮಿನಿಟ್ಸ್ ಮೈಕ್ರೋವೇವ್ ಮಾಡಿದ್ರೆ ಸಾಕು ರವೆ ಸೂಪರ್ ಆಗಿ ರೋಸ್ಟ್ ಆಗುತ್ತೆ ಇದನ್ನ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಹುಳನು ಬಿಳಲ್ಲ ದಿಡೀರ್ ಅಂತ ಯಾವಾಗ ಬೇಕಂದ್ರೆ ಆವಾಗ ಉಪ್ಮಾ ಕೂಡ ಮಾಡ್ಕೋಬಹುದು ಈ ಟಿಪ್ಸ್ ಎಲ್ಲಾ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದೀನಿ ಎಲ್ಲಾನು ನಾನು ಟ್ರೈಡ್ ಅಂಡ್ ಟೆಸ್ಟೆಡ್ ಟಿಪ್ಸ್ ಏನೆ ಸೋ ನೀವು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಜೊತೆನೂ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನನ್ನ ಚಾನೆಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು